ಜನ ಸೇವಕನಾಗಿ ಹೊರಹೊಮ್ಮುತ್ತಿರುವ ಜನನಾಯಕ ಮದಗಿರಿಯ ಅಭಿರುದ್ಧಿಯನ್ನೇ ನನ್ನ ಗುರಿ ಎಂದ ಧೀಮಂತ ಹೌದು ವೀಕ್ಷಕರೇ ಮದಗಿರಿ ಐತಿಹಾಸಿಕ ಪ್ರಸಿದ್ಧವಾದ ಸ್ಥಳ ಇದು ಏಷ್ಯಾ ಖಂಡದಲ್ಲಿಯೇ ಏಕಶಿಲಾ ಬೆಟ್ಟ ಹೊಂದಿರುವ ಮೊದಲ ತಾಲ್ಲೂಕು ಹಾಗೂ ಪ್ರಪಂಚದಲ್ಲಿಯೇ ಏಕಶಿಲಾಗಿರಿ ಎಂದೇ ಪ್ರಖ್ಯಾತಿ ಪಡೆದಿದ್ದು ತುಮಕೂರು ಜಿಲ್ಲೆಯಲ್ಲಿಯೇ ಶೈಕ್ಷಣಿಕವಾಗಿ ತಮ್ಮದೇ ಇತಿಹಾಸ ಸೃಷ್ಟಿ ಮಾಡಿದೆ 1929 ರಲ್ಲಿ ಇಲ್ಲಿ ಉಪವಿಭಾಗಾಧಿಕಾರಿಯಾಗಿದ್ದ ಈಗ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರುವ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಂದ ಮದಗಿರಿ ಎಂದು ಮರುನಾಮಕರಣ ಮಾಡಿದರು ಇಂತಹ ತಾಲ್ಲೂಕಿನಲ್ಲಿ ಹುಟ್ಟಿ ಜನಸೇವೆಗೆಂದು ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಸಿಎನ್ ಮಧು ಮದಗಿರಿ ಉಪವಿಭಾಗ ನಂಜುಂಡಪ್ಪ ವರದಿಯ ಪ್ರಕಾರ ಅತ್ಯಂತ ಹಿಂದುಳಿದ ಪ್ರದೇಶವಾಗಿ ಮದಗಿರಿ ಪಾವಗಡ ಶಿರಾ ತಾಲ್ಲೂಕುಗಳನ್ನು ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿದೆ ರಾಜಕೀಯ ಶಿಕ್ಷಣ ಕಲೆ ಸಾಹಿತ್ಯ ರಂಗಭೂಮಿ ಸೇರಿದಂತೆ ಹಲವಾರು ಕ್ಷೇತ್ರಗಳು ತನ್ನದೇ ಆದ ಹೆಸರು ಮಾಡಿದ್ದು ಇನ್ನು ಹೆಚ್ಚಿನ ಬೆಳವಣಿಗೆ ಆಗಬೇಕಾದ ಅನಿವಾರ್ಯತೆ ಇದೆ ಎಂದು ಜನಸೇವೆಗೆ ಮುಂದಾಗಿ ಯುವಜನತೆಯೊಂದಿಗೆ ಬೆರೆತು ಮದಗಿರಿಯನ್ನ ಮತ್ತೊಂದು ಮೈಲುಗಲ್ಲಿಗೆ ಕೊಂಡೊಯ್ಯುವ ಮನಸ್ಸು ಮಾಡಿದ ಧೀಮಂತ ನಾಯಕ ಪಾವಗಡ ಮದಗಿರಿ ಶಿರಾ ಕುರುಟಗೆರೆ ಕ್ಷೇತ್ರಗಳಲ್ಲಿ ಈಗಾಗಲೇ ಹಲವಾರು ಸರ್ಕಾರಿ ಮತ್ತು ಖಾಸಗಿ ಪ್ರಥಮ ದರ್ಜೆ ಕಾಲೇಜುಗಳು ಪಾಲಿಟೆಕ್ನಿಕ್ ಉನ್ನತ ಶಿಕ್ಷಣ ಸಂಸ್ಥೆಗಳಿದ್ದು ಮದಗಿರಿಯನ್ನ ಈಗಾಗಲೇ ಶೈಕ್ಷಣಿಕ ಜಿಲ್ಲೆಯಾಗಿ ಸರ್ಕಾರ ಘೋಷಣೆ ಮಾಡಿದೆ ಕ್ಷೇತ್ರದ ಬೆಳವಣಿಗೆಗೆ ಸಹಕಾರ ನೀಡಿದೆ ಮುಂದಿನ ದಿನಗಳಲ್ಲಿ ತಾಂತ್ರಿಕ ಶಿಕ್ಷಣ ವೈದ್ಯಕೀಯ ಶಿಕ್ಷಣ ನೀಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡಬೇಕಾಗಿದೆ ಅಂತ ಪಣತೊಟ್ಟು ತಮ್ಮ ಮಧು ಚಾರಿಟಬಲ್ ಟ್ರಸ್ಟ್ ಪ್ರಾರಂಭಿಸಿದರು ಅಭಿವೃದ್ಧಿಯ ಹರಿಕಾರನಂತೆ ಕಂಗೊಳಿಸುತ್ತಿರುವ ಮಧು ಚಾರಿಟಬಲ್ ಟ್ರಸ್ಟ್ ತೆರೆದು ಜನಸೇವೆ 2017 ರಲ್ಲಿ ಪ್ರಾರಂಭವಾದ ಮಧು ಚಾರಿಟಬಲ್ ಟ್ರಸ್ಟ್ ಮೂಲಕ ನೂರಾರು ಜನರಿಗೆ ಆಸರಿಯಾದ ಮಧುರವರು ಕರೋನಾದಂತಹ ಸಂದರ್ಭದಲ್ಲಿ ಜನರ ಬಳಿಗೆ ಹೋಗಿ ಅವರ ಕಷ್ಟ ಸುಖಗಳನ್ನು ಆಲಿಸಿ ಮಾನವೀಯ ಮೌಲ್ಯ ಸಾರಿದ ವಿಚಾರವಾದಿ ಕಷ್ಟ ಎಂದು ಬಂದವರನ್ನ ಕೈಬಿಡದೆ ಕಾಪಾಡುವ ಗುಣ ಹೊಂದಿದವರು ಮಧುರವರನ್ನ ಕಂಡರೆ ಕಾರ್ಯಕರ್ತರಿಗೆ ಇವರು ನಮ್ಮವರು ಎನ್ನುವ ಆತ್ಮೀಯ ಭಾವನೆ ಮೂಡುತ್ತದೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಮೆಚ್ಚುಗೆಯಾಗುವ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರುವ ಮಧುರವರು ಪ್ರತಿದಿನ ಒಂದಿಲ್ಲೊಂದು ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಜನಸೇವಕರೆನಿಸಿಕೊಂಡಿದ್ದಾರೆ ಈ ನಡುವೆ ಜನರ ಮಧ್ಯೆಯೇ ಬೆಳೆದು ಜೀವನದಲ್ಲಿ ಸೋಲಿನ ಕಹಿ ಕಂಡಿದ್ದರು ಆದರೆ ತಾವು ಅನುಭವಿಸಿದ ನೋವನ್ನ ಯಾರೊಬ್ಬರೂ ಅನುಭವಿಸಬಾರದು ಎಂದು ಪಣತೊಟ್ಟು ಜನತೆಯ ಕಷ್ಟಕ್ಕೆ ನಿಂತರು ಜನಸೇವೆಯೇ ನನ್ನ ಮೊದಲ ಆದ್ಯತೆ ಎಂದು ತಾಲೂಕಿನ ಜನತೆಯ ಸೇವೆ ಮಾಡುತ್ತಾ ಹಳ್ಳಿ ಹಳ್ಳಿಗೆ ತೆರಳಿ ನಿರಂತರವಾಗಿ ಜನರ ನೋವಿಗೆ ಸ್ಪಂದಿಸುತ್ತಿರುವ ಮಧುರವರ ಕಾರ್ಯ ಮೆಚ್ಚುವಂತದ್ದು ತುಮಕೂರಿಗೆ ಸಾರ್ವಜನಿಕರು ಕಚೇರಿಗೆ ಕೆಲಸಗಳಿಗೆ ಹೋಗಿ ಬರುವುದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಅರಿತ ಇವರು ಸಾರ್ವಜನಿಕರಿಗೆ ಏನಾದರೊಂದು ಸಹಾಯ ಮಾಡಬೇಕೆಂಬ ಪಣತೊಟ್ಟು ಹೋರಾಟಕ್ಕಿಳಿದ ಮಧುರವರ ಕಾರ್ಯ ಇಂದಿಗೂ ಶ್ಲಾಘನೀಯ ಇವರ ಜನ್ಮ ಮನ್ನಣೆಯನ್ನ ಸಹಿಸದ ಅನೇಕರು ಅವರ ಸಹಾಯದ ವಿರುದ್ಧವಾಗಿ ಅಪಪ್ರಚಾರ ಮಾಡಿದ್ದೂ ಇದೆ ಇವೆಲ್ಲವಕ್ಕೂ ತಲೆಕೆಡಿಸಿಕೊಳ್ಳದೆ ತಮ್ಮ ಜನೋಪಕಾರಿ ಕೆಲಸದ ಮೂಲಕವೇ ತಾಲೂಕಿನ ಮನೆ ಮಗನಾಗಿ ಗುರುತಿಸಿಕೊಂಡವರು ನಮ್ಮ ಮಧು ಈ ಹಿನ್ನೆಲೆಯಲ್ಲಿ ಇಂದು ಮದಗಿರಿಯನ್ನ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಮದಗಿರಿಯ ಮಧು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಸುಮಾರು 4,000 ಅಭಿಮಾನಿಗಳು ಕಾರ್ಯಕರ್ತರೊಂದಿಗೆ ಮಧು ಚಾರಿಟಬಲ್ ಟ್ರಸ್ಟ್ ಮಧು ಅಣ್ಣ ಅಭಿಮಾನಿಗಳ ಬಳಗ ತಾಲೂಕು ಘಟಕ ಮದಗಿರಿ ಹಾಗೂ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಸಮಸ್ತ ನಾಗರಿಕ ಬಂಧುಗಳ ಆಶೀರ್ವಾದ
ಮತ್ತು ಪ್ರಚಂಡ ಬೆಂಬಲದೊಂದಿಗೆ ಮಧುಗಿರಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರವನ್ನ ಆಗ್ರಹಿಸಿ ಸಿಎನ್ ಮಧುರವರ ನೇತೃತ್ವದಲ್ಲಿ ಮಧು ಚಾರಿಟಬಲ್ ಟ್ರಸ್ಟ್ ಕಚೇರಿಯಿಂದ ಹೊರಟು ರಾಜ ಬೀದಿಗಳಲ್ಲಿ ಬೃಹತ್ ಪಾದಯಾತ್ರೆ ಮತ್ತು ಬೈಕ್ ರ್ಯಾಲಿ ನಡೆಸಿದರು ನಂತರ ತಾಲೂಕು ಉಪವಿಭಾಗಾಧಿಕಾರಿಯವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಹಲವು ವರ್ಷಗಳಿಂದ ಮಧುಗಿರಿಯನ್ನ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಹೋರಾಟಗಳು ನಡೆಯುತ್ತಿವೆ ಒಂದು ವೇಳೆ ಮಧುಗಿರಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿದರೆ ಇಲ್ಲಿ ರೈತರಿಗೆ ತಾಲೂಕಿನ ಜನತೆಯ ಎಲ್ಲಾ ಕ್ಷೇತ್ರದಲ್ಲಿಯೂ ಮುಂದುವರೆಯಲು ಸಹಕಾರಿಯಾಗುತ್ತದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಇನ್ನು ಈ ಪಾದಯಾತ್ರೆಯಲ್ಲಿ ಸಮಸ್ತ ನಾಗರಿಕ ಬಂಧುಗಳು ಎಲ್ಲಾ ಸಂಘ ಸಂಸ್ಥೆಗಳ ಮುಖಂಡರುಗಳು ಪದಾಧಿಕಾರಿಗಳು ಹಾಗೂ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರ್ಯಾಲಿಯನ್ನ ಯಶಸ್ವಿಗೊಳಿಸಿದರು ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ